ಹಾಯ್, ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಎಲ್ಲ ಕರ್ನಾಟಕ ರಾಜ್ಯದ ಒಂದು 2023-24ನೇ ಸಾಲಿನಲ್ಲಿ BEd ಅಪ್ಲಿಕೇಶನ್ ಹಾಕಿರತಕ್ಕಂಥ ವಿದ್ಯಾರ್ಥಿಗಳು. ಸೊ ಇದೀಗ ಕಾಲೇಜು ಸೆಲೆಕ್ಷನ್ ಲಿಸ್ಟ್, ಕಾಲೇಜು ಮೊದಲ ಸುತ್ತಿನ ಕಾಲೇಜು ಹಂಚಿಕೆ ಒಂದು ಪಟ್ಟಿ ಪ್ರಕಟಣೆ ಇದೆಯಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇರುವಂಥದ್ದು. ಈ ಕುರಿತು ಇಲಾಖೆ ಕಡೆಯಿಂದ ಇದೀಗ ಒಂದು ಮಹತ್ವದ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ಪತ್ರಿಕಾ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ, 2023-24ನೇ ಸಾಲಿನ ಒಂದು ಕಾಲೇಜು ಸೆಲೆಕ್ಷನ್ ಲಿಸ್ಟ್, ಮೊದಲ ಸುತ್ತಿನ ಕಾಲೇಜು ಹಂಚಿಕೆ ಏನಿದೆಯಲ್ಲ, ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಕೊಡ್ತಿದ್ದಾರಲ್ಲ, ಸೊ ಯಾವ ವಿದ್ಯಾರ್ಥಿಗಳಿಗೆ ಏನು ಇತ್ತ, ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದು ಯಾವಾಗ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋರು, ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮತ್ತು ಅಫಿಷಿಯಲ್ ಆಗಿ ಇನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದಂತಹ ಒಂದು ಇನ್ನು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ, ಅಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಂತ ಹೇಳ್ತಾ. ನಿಮ್ದು ಏನಾದ್ರು ಪ್ರಶ್ನೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಳ್ಳೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೋಬಹುದು, ಫಾಲೋ ಕೂಡ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಾ. ಇದೀಗ ವಿಡಿಯೋಗೆ ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಬಿಟ್ಟಿರುತ್ತೆ ಆಪ್ಷನ್ ಅನ್ನ ಅಂತ ಹೇಳ್ತಾ, ಇದನ್ನ ಕೂಡ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ. ಇದೀಗ ಸರ್ಕಾರಿ ಕೋಟದ ಪ್ರಕಾರ 2023-24ನೇ ಸಾಲಿನಲ್ಲಿ BEd ಅಪ್ಲಿಕೇಶನ್ ಆಗ್ತಂತ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ, ಸೊ ಅಪ್ಲಿಕೇಶನ್ ಆಗ್ತಂತ ಎಲ್ಲ ವಿದ್ಯಾರ್ಥಿಗಳ ಪೈಕಿ 1:2 ಬೇಸ್ ಮೇಲೆ ವೆರಿಫಿಕೇಶನ್ಗೆ ಕರೆದರು. ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಕಾಲೇಜು ಹಂಚಿಕೆ ಪಟ್ಟಿ ಏನಿದೆಯಲ್ಲ ಅದರಲ್ಲಿ ಹೆಸರು ಬರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟರು. ಸೊ ಇದೀಗ ವೆರಿಫಿಕೇಷನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಯಾವಾಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ವೇಟ್ ಮಾಡ್ತಿರಲ್ಲ, ಡಿಸೆಂಬರ್ 28 2023ರಂದು ಇಂದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ BEd ಒಂದು ಸರ್ಕಾರಿ ಕೋಟದ ಒಂದು ಸೀಟಿನ ವಹಿಸಿ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆ ಇಂದು ಆಗ್ತದೆ ಅಂತ ಇಲಾಖೆಯವರೇ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಕೊಟ್ಟಿರುವಂಥದ್ದು. ಅದರ ಪ್ರಕಾರ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಆರ್ಟಿಕಲ್ಗಳನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, 2023-24ನೇ ಸಾಲಿನ BEd ಕೋರ್ಸಿನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಸೀಟು ಹಂಚಿಕೆ ಮೊದಲ ಪಟ್ಟಿ ಅನ್ನು ದಿನಾಂಕ 28/12/2023ರಂದು ಅಪರಾಹ್ನ ಅಂತ ಕೊಟ್ಟಿದ್ದಾರೆ. ಅಂದರೆ ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ವೇಳೆಯಲ್ಲಿ ಇಲಾಖೆ ವೆಬ್ಸೈಟ್ ಏನಿದೆಯಲ್ಲ ಸೊ ಅದರಲ್ಲಿ ಪ್ರಕಟ ಮಾಡ್ತೀವಿ ಅಂತ ಅವ್ರು ಮಾಹಿತಿನ ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಇಲಾಖೆ ವೆಬ್ಸೈಟ್ ಬಂದುಬಿಟ್ಟು www.schooleducation.karnataka.gov.in ಇನ್ನಂಥ ಒಂದು ವೆಬ್ಸೈಟ್ ಇರುವಂಥದ್ದು. ಈ ಒಂದು ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಹಂಚಿಕೆ ಮಾಡ್ತಾರೆ. ಅವ್ರು ಹಾಗೆ ಇನ್ನೊಂದು ಕೂಡ ಮೆನ್ಷನ್ ಮಾಡಿದರೆ, ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ವೈಯಕ್ತಿಕವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಕೊಡೋದಿಲ್ಲ. ಅವರಿಗೆ SMS ಆಗಿರ್ಬೋದು, ಕಾಲ್ ಮಾಡೋದಾಗಿರ್ಬೋದು, ಈ ಥರ ಯಾವುದೇ ವೈಯಕ್ತಿಕವಾಗಿ ಮಾಹಿತಿ ಬರೋದಿಲ್ಲ. ವಿದ್ಯಾರ್ಥಿಗಳು ಹೊರಗಡೆ ವೆಬ್ಸೈಟ್ ಇನ್ನೊಂದು ಮತ್ತೊಂದು ಮಾಹಿತಿನ ಅವರೇ ತಿಳ್ಕೊಂಡು ಸೊ ಅವರು ನೋಡ್ಕೋಬೇಕಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅಂದರೆ ಅವರು ಪ್ರಕಟ ಮಧ್ಯಾಹ್ನ ಅಂತೂ ಮಾಡ್ತಾರೆ, December 28, 2023ರಂದು ಅಂತ ಕೊಟ್ಟಿದ್ದಾರೆ. ಮಧ್ಯಾಹ್ನ ಅಂತ ಹೇಳಿದರೆ ಸಂಜೆ ಆದರೂ ಆಗ್ಬೋದು ಅದು. ಸೊ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಚಲನನ್ನು ಡೌನ್ಲೋಡ್ ಮಾಡ್ಕೊಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನು ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು SBI ಬ್ಯಾಂಕ್ನಲ್ಲಿ ಪಾವತಿ ಮಾಡುವುದು ದಿನಾಂಕ December 30, 2023ರಿಂದ January 3, 2024ರ ಒಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೂಡಲ್ ಸೆಂಟರ್ನಲ್ಲಿ ಸಲ್ಲಿಸಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದೇನು ಎತ್ತ ಪ್ರೋಸೆಸ್, ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಸೊ ಒಂದು ಲಿಸ್ಟ್ ಬಂದ ನಂತರದಲ್ಲಿ ಸೊ ವಿದ್ಯಾರ್ಥಿಗಳು ಏನನ್ನು ಕ್ಲಿಕ್ ಮಾಡಬೇಕು, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ನಿಮಗೆ ಸಿಗುತ್ತೆ, ವೀಡಿಯೋ ಕೂಡ ಬರುತ್ತೆ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚಿಗೆ ಮಾಹಿತಿನ ಪಡ್ಕೋಬಹುದು. ಸೊ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಆಗಿದೆ December 28, 2023ರಂದು ಹಿಂದೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಕೊಟ್ಟಿದ್ರೆ ಸಂಜೆ ಆದರೂ ಆಗ್ಬೋದು, ವೆಯ್ಟ್ ಮಾಡಿ ಅಷ್ಟೇ ಸರ್ವರ್ ಇನ್ನೊಂದು ಮತ್ತೊಂದು ಅಂತ ಇಶ್ಯೂಗಳು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ. ವೆಯ್ಟ್ ಮಾಡಿ, ಇವತ್ತಂತೂ ಬರುತ್ತೆ, ನಿಮಗೆ ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ. ನೀವು ಅನ್ಕೊಂಡಿರುವಂಥ ಕಾಲೇಜಸ್ ಸಿಗಲಿ ಅಥವಾ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕಾಲೇಜುಗಳಲ್ಲಿ ನಿಮಗೆ ಒಟ್ಟಿನಲ್ಲಿ ಸೀಟ್ ಅಂತ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡೋ ಮುಗಿಸ್ತಾ ಇದ್ದೀವಿ.